ಏನಮ್ಮ ನೀವು ಹೇಳ್ತೀರಾ ನಾನು ಬಂದಿರೋದು ಯಾರತ್ರ ಮಾತಾಡೋಕ್ಕೆ ರಾಜಮ್ಮನ ಹತ್ರ ಬಂದಿರೋದು ರಾಜಮ್ಮ ಅಂದರೆ ಯಾರಮ್ಮ ಹೊಡೆದೆ ನಾನು ರಾಜಮ್ಮ ಅಂದರೆ ಯಾರಮ್ಮ ರಾಜರಿಗೆ ಅಮ್ಮ ರಾಜ್ಕುಮಾರು ನಮ್ಮ ಅವರು ರಾಜ ಅವ್ರಿಗೆ ಅಮ್ಮ ಆಗ ಯೋಗ್ಯತೆ ಇರೋರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ ಅಂದೆ ಆ ಮಾಡ್ತೀನಿ ಹೋಗಿ ಬಂದ್ಬಿಟ್ಟು ನರಸಿಂಹಮೂರ್ತಿಯವರು ಬಾಬಿಯವರೇ ವಿಜಯ್ ಭಾಸ್ಕರ್ ಬಗ್ಗೆ ಏನಾರು ಹೇಳಿಲ್ಲ ನರಸಿಂಹಮೂರ್ತಿಯವರೇ ನಿಜವಾಗಲೂ ಬೇಜಾರಾಗುತ್ತೆ ಎಂಥ ಪ್ರಶ್ನೆ ಕೇಳಿಬಿಟ್ಟು ನಾನು ಸಾಯಿಸ್ಬಿಟ್ರಿ ನೀವು ನನ್ನ ಕಂಡ್ರೆ ತುಂಬ ಪ್ರೀತಿಯಾಗಿ ಇಷ್ಟವಾಗಿ ಮಾತಾಡಿಸ್ತಾ ಇದ್ದ ವ್ಯಕ್ತಿ ಅವರು ಮದ್ರಾಸಲ್ಲಿ ನಾನು ಅಪಾರ್ಟ್ಮೆಂಟಲ್ಲಿದ್ದೆ ಅವರೊಂದು ಸ್ವಂತ ದೊಡ್ಡ ಬಿಲ್ಡಿಂಗಲ್ಲಿದ್ದರು ಮೊದಲು ಮೊದಲು ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಕಾರ್ ಇಟ್ಕೊಂಡಿದ್ದವರು ಮ್ಯೂಸಿಕ್ ಡೈರೆಕ್ಟ್ರು ಅವರು ರಾ ಇವರು ವಿಜಯ್ ಭಾಸ್ಕರ್ ಅವರು ಜಿ ಕೆ ವೆಂಕಟೇಶ್ ಅವರು ಆಗ ಇವ್ರ ಹತ್ರ ಕೆಲಸ ಮಾಡ್ತಾಯಿದ್ರು ವಿಶ್ವನಾಥ ಮೂರ್ತಿ ಅವ್ರ ಎಲ್ಲ ಕೆಲಸ ಮಾಡ್ತಾಯಿದ್ರು ಆ ಥರ ಮೊದಲು ಬಂದವರು ಅವರು ನಮ್ಮ ಜಿ ಕೆ ವೆಂಕಟೇಶ್ ಅವರು ಇವ್ರು ಏನು ಅಂತ ಹೇಳಿದ್ರೆ ಮೊದಲು ಮೊದಲು ಅವ್ರು ಮೈಸೂರಿನವರು ನಮ್ಮ ಬೆಂಗಳೂರಿನವರು ನಮ್ಮ ವಿಜಯಭಾಸ್ಕರ್ ಅವರು ಬ ಓ ಮಲ್ಲೇಶ್ವರಮಲ್ಲಿ ಐ ಥಿಂಕ್ ಅವರದು ಮನೆ ಏನೋ ಇದು ಹಿರಿಯರದ್ದು ಒಂದು ಬಿಲ್ಡಿಂಗ್ ಏನೋ ಇದು ಹೇಳೋರು ಮ ಮ ಇದು ಬೆಂಗ್ಳೂರ್ಲಿದೆ ಅದು ಮ ಕೊಟ್ಬಿಡ್ಬೇಕು ಅಂತ ಏನೋ ಹೇಳ್ತಾಯಿದ್ರು ನನಗೆ ಸೊ ಅಲ್ಲಿ ಅಲ್ಲಿವರು ಅವರು ಆಮೇಲೆ ಏನಂದರೆ ಮದ್ರಾಸಲ್ಲಿ ಹೋಗಿ ನೆಲೆಸಿದ್ರು ಪಿಯಾನೋ ಬರೆಸ್ತಾಯಿದ್ರು ಅವರು ಆದರೆ ಆ ಎಲ್ಲ ಸುಷ್ಯಾವಾಗ ಅಂಥದ್ದೇನು ಹಾಡ್ತಾ ರಾ ಸಂಗೀತ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಆದರೆ ಅವ್ರ ಜ್ ಹಾಡ್ತಾ ಇರಲಿಲ್ಲ ಅವರು ಒಂದೇನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲೆಲ್ಲ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗ ಅಷ್ಟಾಗಿ ಬೆಳೆದಿರಲಿಲ್ಲ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆವತ್ತೊಂದು ದಿವಸ ಇವತ್ತು ಹಲವಾರು ವರ್ಷಗಳ ಡಬ್ಬಿಂಗ್ ಮಾಡಬಾರ್ದು ಅಂತ ಒಂದು ಆಂದೋಲನ ಮಾಡಿ ಡಬ್ಬಿಂಗ್ ಚಿತ್ರಗಳು ಬರ್ತಾ ಇರಲಿಲ್ಲ ಇವತ್ತಿನ ದಿವಸ ಡಬ್ಬಿಂಗ್ ಚಿತ್ರಗಳು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಎಲ್ಲ ಯಾವ ಭಾಷೆಯವರು ಎಲ್ಲಿ ಕೂಡ ಮಾತಾಡ್ಬೋದು ಕಾನ್ಸ್ಟಿಟ್ಯೂಷನಲ್ ರೈಟು ಈ ಭಾಷೆ ಬರ್ಕೊಡ್ದು ಮಾಡಿಕೊಡ್ದು ಅನ್ನೋದು ಸುಪ್ರೀಂ ಕೋರ್ಟಲ್ಲಿ ನಿರ್ಧಾರ ಆಗಿ ಎಲ್ಲ ಭಾಷೆನೂ ಬರ್ಬೋದು ಅಂತ ಆಗೋಯಿತು ಆಮೇಲೆ ಡಬ್ಬಿಂಗ್ ಶುರು ಆಯಿತು ಈಗ ಬ ಡಬಿಂಗ್ ಎಲ್ಲ ಇರೋದಕ್ಕೆ ಕಾರಣ ಇವತ್ತೊಂದು ದಿವಸ ಆ ಆಂದೋಲನದಿಂದ ಹೊರಗೆ ಬಂದ್ಬಿಟ್ಟಿದೆ ಅದು ಸೊ ಅಲ್ಲಿ ಅವತ್ತೊಂದು ದಿವಸಕ್ಕೆ ನಮ್ಮ ಕನ್ನಡ ಚಿತ್ರಗಳು ಬರ್ತಾ ಇರಲಿಲ್ಲ ಅವಾಗೆಲ್ಲ ಬರ್ತಾ ಬರ್ತಾಯಿದ್ದೆಂದು ಡಬ್ಬಿಂಗ್ ಚಿತ್ರಗಳು ಬರ್ತಾಯಿತ್ತು ಹಾತಿಮ್ ತಾಯಿ ಬೆಳೆ ತುಫಾನ್ ಮೇಯ್ಲು ಈ ಥರದ್ದೆಲ್ಲನೂ ಕೂಡ ಈ ಥರದ್ದು ಈ ಥರದ ಚಿತ್ರಗಳೆಲ್ಲ ಕತ್ತಿ ವರ್ಷ ಪಿಕ್ಚರ್ಗಳು ಈ ಈ ಥರ ಆ ಜಾನಪದ ಚಿತ್ರಗಳು ಅದೆಲ್ಲ ಹಿಂದೀಲಿ ಬರೋದು ಆ ಹಿಂದೀಲಿ ಬಂದಿದ್ದ ಚಿತ್ರಗಳಿಗೆಲ್ಲೂ ಕೂಡ ಮ್ಯೂಸಿಕ್ ಟ್ರ್ಯಾಕ್ ಎಲ್ಲ ನಮ್ಮ ವಿಜಯಭಾಸ್ಕರ್ ಅವರು ನೋಡ್ತಾ ಇದ್ದಿದ್ದು ಮ್ಯೂಸಿಕ್ ಡೈರೆಕ್ಷನ್ ಆಗಲಿ ಹಾಡೋದಾಗಲಿ ಆಮೇಲೆ ನೀರು ಕಣ್ಣಿಗೆ ಟ್ರ್ಯಾಕ್ ಇದ್ದೇ ಇರುತ್ತೆ ಮ್ಯೂಸಿಕ್ ಟ್ರ್ಯಾಕ್ ಇರುತ್ತೆ ಅದನ್ನೆಲ್ಲ ಅವರೇ ನೋಡ್ತಾ ಇದ್ದಿದ್ದು ಒಂದು ರೀತಿ ಅವರು ಆವಾಗಲೇ ಈ ಥರ ಚಿತ್ರಗಳಿಗೆ ಸಂಗೀತ ಕೊಟ್ಟು ಪಾಪ್ಯುಲರ್ ಆಗಿ ಬಂದವರು ಆಮೇಲೆ ಮಾತಾಡೋ ಹಾಗಿಲ್ಲ ನಾನು ಒಂದೇ ಒಂದು ನೀವು ಕೇಳಿದ ಪ್ರಶ್ನೆಗೆ ಒಂದೇ ಉತ್ತರ ನಾನು ಮಾತಾಡಲಿ ನಾನು ಮಾಡಿಲ್ಲ ಆದರೆ ಒಂದೇ ಚಿತ್ರ ಅವ್ರ ಜೊತೆ ನಾನು ಕೆಲಸ ಮಾಡಿದೆ ಅದು ಬಾಳು ಬೆಳಗಿತ್ತು ಅಂತ ರಾಜ್ಕುಮಾರ್ ಅದು ಹೇಳ್ದ ರಾಜ್ಕುಮಾರ್ ಜಯಂತಿ ಭಾರತೀಯವ್ರು ಮಾಡಿದ್ದ ಚಿತ್ರ ಅದು ತುಂಬ ಚೆನ್ನಾಗಿತ್ತು ಅದರಲ್ಲೇ ಅವರು ಸಂಗೀತ ನಿರ್ದೇಶಕರು ಅವ್ರ ಜೊತೆ ನಾನು ಕೂತ್ಕೊಂಡು ಕೆಲಸ ಮಾಡಿದೆ ನಮಗೆಲ್ಲ ಏನು ಅಂತೇಳಿದ್ರೆ ಹೇಳಿದ್ರೆ ಭಾಸ್ಕರ್ ಅವರು ಕೂತಿದ್ದಾರೆ ಅಂತಂತ ಹೇಳ್ತಿದ್ರೆ ನಮ್ಗೆ ನಾವು ನಾವು ಏನು ನಮ್ಮ ಸಂಗೀತ ಬರುತ್ತೋ ನಮ್ಮ ಅವ್ರ ಹಾಡನ್ನ ನಾವು ಹಾಡ್ಬಿಡ್ತಾಯಿದ್ವಿ ಅದೊಂದು ನೀವು ಹಾಡಿಬಾರ್ದು ಅವ್ರು ಏನೋರು ನಮ್ಗೆ ಗೊತ್ತಿಲ್ಲ ಏನಿಲ್ಲ ಅವರು ಹಾರ್ಮೋನಿಯಂ ಅವ್ರು ಟ್ಯೂನ್ ಕಂಪೋಸ್ ಮಾಡ್ತಾಯಿದ್ರೆ ಅವ್ರ ಪಾಡ್ಗೆ ಅವರು ಅವರು ಹೇಳೋರು ಅವ್ರ ಜೊತೆಗಿಂತ ನಮ್ಮ ವಾಯ್ಸ್ ನನ್ನ ವಾಯ್ಸೇ ಜೋರಾಗಿದ್ದು ಬಿಡೋದು ಸೊ ಆ ಥರ ನಮಗೆ ಒಂದು ಸ್ವಲ್ಪ ಹಾಡೋಕ್ಕೆ ಸ್ವಲ್ಪ ಧೈರ್ಯ ತಂದು ಕೊಟ್ಟವರು ನಮ್ಮ ವಿಜಯ್ ಭಾಸ್ಕರ್ ಅವರು ಸೊ ಆ ಥರ ಅವ್ರ ಜೊತೆ ಒಂದು ಕೆಲಸ ಮಾಡಿದೆ ಒಳ್ಳೆಯ ಇದು ಸಂಗೀತ ಅವ ಅವ್ರು ಇವತ್ತಿನ ಸಹ ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಅವ್ರು ಮಾಡಿರೋ ಹಾಡುಗಳು ಅಪಾರವಾಗಿದೆ ಆಮೇಲೆ ಅವ್ರದ್ದು ಪುಟ್ಟಣ್ಣ ಅವ್ರ ಕಾಂಬಿನೇಷನ್ ಹೈಲೈಟ್ ಎಲ್ಲ ಚಿತ್ರಗಳು ಕೂಡ ವಿಜಯಭಾಸ್ಕರನೇ ಇರಬೇಕು ಎಲ್ಲೋ ಕೆಲವಾರು ಚಿತ್ರಗಳಲ್ಲಿ ಮಾತ್ರ ವಿಜಯ ಮಾಡಿದ ಚಿತ್ರಗಳಲ್ಲಿ ಕೆಲವು ಪುಟ್ಟಣ್ಣ ಅವರಿಗೆ ರಂಗರಾವ್ ಮಾಡಿದ್ದಾರೆ ಸೊ ಆ ಥರ ಯಾವಾಗಲೂ ಕೂಡ ಪುಟ್ಟಣ್ಣ ಅವರು ವಿಜಯ ಭಾಸ್ಕರನೇ ಯಾವುದೇ ನೋಡಿ ನೀವು ಎಡ್ಕಲ್ ಗುಡ್ಡ ಅಲ್ಲಿ ಗುಡ್ಡ ಅವರೇನೋ ಎಡ್ಕುಡ್ಡಲ್ ಗುಡ್ಡ ಸ್ವಲ್ಪ ಡೌಟ್ ಇದೆ ನನಗೆ ಅದು ರಂಗರಾವ್ ಅಂತ ಹೇಳಿದ್ರೆ ಅದು ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಅಂತ ಅಲ್ಲಿ ರಂಗರಾವ್ ಆಸ್ಥಾನ ವಿದ್ವಾಂಸರು ಸೊ ಆಸ್ತೋನ್ ಒಂದು ವಿದ್ವಾಂಸರು ಎಲ್ಲೂ ಚೆನ್ನಾಗಿದ್ದರೆ ಅವ್ರದ್ದೇ ಇರ್ತಾರೆ ಹೊರತಾ ಬರಲ್ಲ ಅದರಿಂದ ಅಲ್ಲಿ ರಂಗರಾವ್ ಬಂದರು ಮಿಕ್ಕಿದ್ದು ಎಡಕಲ್ ಗುಡ್ಡ ಅದು ಮಾತಾಡೋ ಆಗಿಲ್ಲ ಅವೆಲ್ಲ ಎಲ್ಲ ಎಡ್ಕಲ್ ಗುಡ್ಡ ಅವರೇನಾ ರಂಗರಾವ್ ಅಂತ ಹೇಳಿದರೆ ಕರೆಕ್ಟ್ ಅಲ್ಲೂ ಅವ್ರು ಗುಡ್ಡದ ಮೇಲೆ ಕೂಡ ತುಂಬ ಒಳ್ಳೆಯ ಹಾಡುಗಳಿದೆ ಪುಟ್ಟಣ್ಣವ್ರವರು ಪುಟ್ಟಣ್ಣ ಅವರ ವ್ಯವಸಾಯ ಇದೆ ಅಂತ ಹೇಳಿದ್ರೆ ಅಲ್ಲಿ ಫಸಲು ಪೈರು ಎಲ್ಲ ಚೆನ್ನಾಗೇ ಇರುತ್ತೆ ಸೊ ಆದ್ದರಿಂದ ಅವ್ರ ಜೊತೆ ನಾವು ವರ್ಕ್ ಮಾಡಲಿಲ್ಲ ಬಟ್ ಕೊನೆ ಕೊನೆಯವರೆಗೂ ಈಗ ನನ್ನ ಮನೆಯವ್ರು ಕಂಡು ಸಿಗ್ದಾಗೆಲ್ಲ ಹೇಳೋರು ನಿಮ್ಮ ಮನೆಯವರು ನನ್ನ ದ್ರೋಹ ಮಾಡಿಬಿಟ್ಟಿದ್ದಾರೆ ರೀ ಅನ್ನೋರು ಒಂದು ಚಿತ್ರ ರೀ ಒಂದು ಚಿತ್ರ ಕೊಟ್ಬಿಟ್ರೆ ಸಾಕು ರೀ ನಾನು ನಿಮ್ಮನೀ ಇನ್ಮೇಲೆ ಪ್ರಶ್ನೆ ಕೇಳ್ತಾನೆ ಇರಲಿಲ್ಲ ನೋಡಿ ಒಂದು ಚಿತ್ರ ಕೊಟ್ಟಿಲ್ಲ ಆದರೆ ನಾನು ನಿಮ್ಮನ್ನು ಕೇಳ್ತಾನೇ ಇದ್ದೀನಿ ಅಂದರು ನಾನು ಅಂತ ಸಾರ್ ದಯವಿಟ್ಟು ಕ್ಷಮಿಸೆ ಸರ್ ಅದೊಂದು ಬಿಟ್ಬಿಟ್ಟು ಬೇರೆ ಹೇಳಿ ಅಂತ ಯಾಕೆ ಅಂತ ಹೇಳಿದ್ರೆ ನನಗೆ ಆ ಸ್ಥಾನ ವಿದ್ವಾಂಸರು ಇಲ್ಲಿ ವಿದ್ವಾಂಸರು ರಾಜನ್ ನಾಗೇಂದ್ರ ಇರುವಾಗ ಅವ್ರನ್ನ ಬಿಟ್ಟು ನಾನು ಹೆಂಗೆ ಬೇರೆ ಹೋಗಲಿ ಸೊ ಅದಕ್ಕೋಸ್ಕರ ನಾನು ವಿಜಯ ಭಾಸ್ಕರ್ ಅವರು ಕೊಡಲಿಲ್ಲ ಬಸಿಂಮೂರ್ತಿಗಳೇ ದಯವಿಟ್ಟು ಕ್ಷಮಿಸ್ಬಿಡಿ ಪವನ್ ಆಗುಂಬೆಯವರು ಕೇಳಿದ್ದಾರೆ ಸರ್ ಸರ್ ಬೇಬಿ ಶ್ಯಾಮಿಲಿ ಅವರಿಗೆ ಡಬ್ ಮಾಡ್ತಿದ್ದವ್ರು ಯಾರು ಆಗುಂಬೆ ಮಾತಾಡೋಲ್ಲ ರೀ ನಿಮ್ಮಲ್ಲಿ ಸೂರ್ಯ ಮುಳುಗೋದು ಸೂರ್ಯ ಹುಟ್ಟೋದಲ್ಲ ಸೂರ್ಯ ಮುಳುಗೋದು ಅಂತ ಕಾಣಿಸುತ್ತೆ ನಾನು ಒಂದು ಸತಿ ಆಗೊಂಬಲಿ ಬಂದು ನಿಂತ್ಕೊಂಡಿದ್ದು ನೋಡಿದೆ ಆದರೆ ಅವತ್ತಿನ ಸಹ ತುಂಬ ಮೋಡ ಇದ್ದಿದ್ದರಿಂದ ನನಗೆ ನನಗೆ ಅದು ಸಿಗಲೇ ಇಲ್ಲ ಬಟ್ ನೀವು ಇವತ್ತು ಇಲ್ಲಿ ಸಿಕ್ಕಿದ್ದೀರ ನನಗೆ ಬಟ್ ಬೇಬಿ ಶಾಮ್ಲಿಗೆ ಬೇಬಿ ಯಾರು ಮಾಡ್ತಾಯಿದ್ದದಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ನಮ್ಮ ಪಿಚ್ಚರ್ಲಿ ಮಾಡಿದ್ದು ಅಂತ ಹೇಳಿದ್ರೆ ಐ ಥಿಂಕ್ ಮೇಸ್ಟ್ಲಿ ಮೋಸ್ಟ್ಲಿ ರೇಖಾ ಇರಬೇಕು ಇನ್ನೊಬ್ಬಳು ರೇಖಾ ಅಂತ ಚಿ ಚೈಲ್ಡ್ ಆರ್ಟಿಸ್ಟು ಅವಳು ಮಾಡಿರಬೇಕು ಅಂತ ಕಾಣಿಸುತ್ತೆ ಅವಳು ತುಂಬ ಪ್ರತಿಭಾವಂತೆ ಹುಡುಗಿಯವಳು ಇವತ್ತಿನ ಸಹ ಇದ್ದಾರೆ ಬದುಕಿದ್ದಾರೆ ಚೆನ್ನಾಗಿದ್ದಾರೆ ಇಲ್ಲೇ ಎಲ್ಲೋ ಜಯನಗರದಲ್ಲೋ ಎಲ್ಲೋ ಇದ್ದಾರೆ ಅಂತ ಕೇಳಿದೆ ರೇಖಾ ಅಂತ ತುಂಬ ಅದು ಅವರು ಮಾಡ್ತಾರೆ ಆ ಹುಡುಗಿ ಈವನ್ ಭಕ್ತ ಸಿರಿಯಳದಲ್ಲೂ ಕೂಡ ಆಯ್ಕೆಯೇ ಮಾಡಿರೋದು ಅಂತ ಕಾಣಿಸುತ್ತೆ ನಂಗೆ ತಿಳಿದ ಮಟ್ಟಿಗೆ ಸೊ ಆ ರೇಖಾ ನೋಡಿ ಡಬ್ ಮಾಡ್ತಾ ಇದ್ಲು ಇವಳು ಶ್ಯಾಮ್ಲಿಗೆ ಶ್ಯಾಮ್ಲಿಗೆ ಏನಂದರೆ ನಾನು ಇನ್ನು ಹೇಳಿ ನನ್ನ ಇಂಟ್ರವ್ಯೂಲ್ಲೇ ಹೇಳಿದ್ದೆ ಶ್ಯಾಮಿಲಿ ಹೆಂಗೆ ಅಂತ ಹೇಳಿದ್ರೆ ನಮಗೇನು ಬೇಕೋ ಕನ್ನಡದ ಸಂಭಾಷಣೆಗಳೆಲ್ಲ ನಾವು ಅವರ ಅಪ್ಪ ಮಲಯಾಳಿ ಅವರು ಅವರ ಅಪ್ಪನಿಗೆ ನಾವು ಹೇಳಿಬಿಟ್ಟು ಅವರು ಮಲಯಾಳದಲ್ಲಿ ಮರ್ಕೊಂಡು ಮರ್ಕೊಳ್ಳೋರು ಬರ್ಕೊಂಡ ಮೇಲೆ ಅವರು ಕನ್ನಡ ಕಲ್ತ್ಕೊಂಡು ಆ ಕನ್ನಡನ ಅವ್ರ ಮಗಳಿಗೆ ರಾತ್ರಿ ಹೊತ್ತು ಚೆನ್ನಾಗಿ ಕೂಡಿಸಿ ಅರದು ಗಿರ್ದು ತೈದು ಆಮೇಲೆ ಬೆಳಗ್ಗೆ ಕರ್ಕೊಂಬರೋರು ನಾವು ಅವ್ರಿಗೆ ಹೇಳ್ಕೊಟ್ಬಿಡ್ಬೇಕು ಹೆಂಗೆ ಮಾತಾಡಬೇಕು ಏನು ಕನ್ನಡ ಅನ್ನೋದು ನಾವುಗಳು ಪಾರ್ಟ್ ಮಾಡಿ ಅವ್ರಿಗೆ ತೋರಿಸ್ಬಿಡ್ಬೇಕು ತೋರಿಸಿದ್ರೆ ಅದನ್ನೇ ಹೋಗಿ ಆ ಮಗಳಿಗೆ ಹೇಳ್ಕೊಟ್ಟು ಅವ್ಳು ಅಷ್ಟು ಮಾಡ್ಬೋದು ಸೆನ್ಸೇಷನಲ್ ಚೈಲ್ಡ್ ಆರ್ಟಿಸ್ಟು ಆಮ ಅವರ ಅಕ್ಕ ಇಬ್ಬರು ಅಷ್ಟೇ ಸೆನ್ಸೇಷನಲ್ ಒಬ್ಬಳು ದೊಡ್ಡವಳು ಇವತ್ತು ಮದುವೆಯಾಗಿ ಅಜಿತ್ ಅವರು ಮಡದಿಯಾಗಿದ್ದಾರೆ ದೊಡ್ಡವಳು ಅರ್ಜಿತ್ಗೆ ಮಡದಿಯಾಗಿದ್ದಾಳೆ ಈ ಹುಡುಗೇನೋ ಸರ್ ನಂಗೆ ಗೊತ್ತಿಲ್ಲ ನಾಗೇಶ್ ಹೆಚ್ ಅವ್ರು ಕೇಳಿದ್ದಾರೆ ಸರ್ ದಯವಿಟ್ಟು ಎಂ ವಿ ರಾಜಮ್ಮವ್ರ ಬಗ್ಗೆ ನಿಮ್ಗೆದರೂ ಗೊತ್ತಿದ್ರೆ ಹೇಳಿ ಎಂ ವಿ ರಾಜಮ್ಮನವರು ಕೂಡ ಅವರು ಕೂಡ ನಮ್ಮ ಬೆಂಗಳೂರಿನವರೇ ಅವರು ಕೂಡ ಐ ತಿಂಕ್ ನಂಗೆ ಮಟ್ಟಿಗೆ ನಾಟಕದಿಂದ ಬಂದವರು ಅಂತ ಕಾಣಿಸುತ್ತೆ ಅವರು ಆಮೇಲೆ ನಾನು ಎಮ್ ವಿ ರಾಜಮ್ಮನವರು ನಾನು ಸಿನಿಮಾಕ್ಕೆ ಹೋಗೋಕ್ಕೆ ಮುಂಚೆನೇ ಎಮ್ ವಿ ರಾಜಮ್ಮನವರು ಅವ್ರು ನಿಜವಾಗಲೂ ರಾಜಮ್ಮನೇ ಆಗಿಬಿಟ್ಟಿದ್ರು ಅಂದರೆ ರಾಜಮ್ಮ ಅಂತ ಹೇಳಿದ್ರೆ ಒಬ್ಬ ರಾಜರ ಪತ್ನಿಯಾಗಿ ಮೆರಿತಾರಲ್ಲ ಆ ಲೆವೆಲ್ಗೆ ಅವರು ಬೆಳೆದ್ಬಿಟ್ಟಿದ್ರು ಬಿಟ್ಟಿದ್ರು ಮಹಾರಾಣಿನೇ ನಾನು ಅವ್ರ ಮನೆಗೆ ಹೋಗಿ ನೋಡಿದೆ ಒಂದು ಸತಿ ಯಾತಕ್ಕೆ ಅಂತ ಹೇಳಿದ್ರೆ ಜಗಮೆಚ್ಚಿದ ಮಗ ಅನ್ನೋ ಚಿತ್ರದಲ್ಲಿ ರಾಜಮ್ಮನವ್ರ ಜೊತೆಗೆ ನಾನು ಹತ್ತಿರದಲ್ಲಿ ಬಳಗ ಬಳಗಬೇಕಾದ ಒಂದು ಇದು ಸಿಕ್ತು ಪ್ರಮೇಯ ಸಿಕ್ತು ಯಾಕೆ ಅಂತ ಹೇಳಿದ್ರೆ ಆ ಚಿತ್ರದಲ್ಲಿ ರಾಜ್ಕುಮಾರವರು ರಾಜ್ಕುಮಾರ ಜಾನಪದ ಶೈಲಿ ಚಿತ್ರ ಆದ್ದರಿಂದ ರಾಜ್ಕುಮಾರ ಪ್ರಿನ್ಸ್ ಇವರು ಕ್ವೀನ್ ಕ್ವೀನ್ ಅಂದ್ರೇನು ರಾಜಮಾತೆ ಈ ನಮ್ಮ ಪ್ರೊಡ್ಯೂಸರು ನನ್ನ ಹಿಂದಿನ ಎಪಿಸೋಡಲ್ಲಿ ಹೇಳಿರಬೇಕು ನನ್ನ ಪ್ರೊಡ್ಯೂಸರ್ ಏನು ಮಾಡಿದ್ರು ಭಾವನಾರಾಯಣ ಅಂತ ಡೈರೆಕ್ಷನ್ ಹುಣಸರು ಕೃಷ್ಣಮೂರ್ತಿಗಳು ಅರ್ಥಾತ್ ನಮ್ಮ ಗುರುಗಳು ನಮ್ಮ ಚಿಕ್ಕಪ್ಪನವರು ನನ್ನ ಅನ್ನದಾತರು ನನ್ನ ವಿದ್ಯಾದಾತರು ಅವರು ಸರಸ್ವತಿನೇ ಇವತ್ತಿನ ನನ್ನ ಬಾಯಲೇನಾದ್ರು ಕೂತ್ಕೊಂಡು ಮಾತಾಡ್ತಿದ್ದೆ ಅಂದರೆ ಅದು ಹುಣಸೂರು ಇದ್ದಾರೆ ಅಂತ ಹೊರತು ನಂದಲ್ಲ ಅದು ಸೊ ಆ ಥರದಲ್ಲಿ ಅವರಿಬ್ಬರೂ ಬರಲಿಲ್ಲ ಆ ಎಮ್ ಫಿಕ್ಸ್ ಮಾಡೋಕ್ಕೆ ಡೈರೆಕ್ಟ್ರು ಬರಲಿಲ್ಲ ಇವರು ವಲ್ ನಾನು ಹೇಳಿದೆ ಆ ಪಾತ್ರಕ್ಕೆ ಅವ್ರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಪಾ ನಾವು ಕೇಳಿದ್ವಪ್ಪ ಅವ್ರು ಮಾಡೋಲ್ಲ ಅಂತ ಯಾವುದೋ ಪ್ರೊಡಕ್ಷನ್ ಮ್ಯಾನೇಜರ್ ಕೈಯಲ್ಲಿ ಹೇಳಿ ಕಳಿಸಿರ್ತಾರೆ ಅವ್ರು ಮಾಡೋಲ್ಲ ಅಂತ ಹೇಳಿರ್ತಾರೆ ಸರಿ ಬಹುಶಃ ಅದಕ್ಕೂ ಪ್ರೊಡಕ್ಷನ್ ಮ್ಯಾನೇಜರು ರಾಮಣ್ಣನೇ ಇರಬೇಕು ಅಂತ ಕಾಣಿಸುತ್ತೆ ನನ್ನ ಬುದ್ಧಿಗೆ ತಿಳಿದಂಗೆ ಗೊತ್ತಿಲ್ಲ ತಪ್ಪಾಗಿದ್ದ ಕ್ಷಮಿಸಿ ಸರಿಯಾಗಿದ್ದರೆ ಬೆನ್ ತಟ್ಟಿ ನನಗೆ ಸೊ ಆ ಥರ ಅವ್ರು ಯಾರು ಕೇಳಿದ್ದಾರೆ ಅವ್ರು ಮಾಡೋಣ ಅಂತ ಹೇಳಿ ಕಳಿಸ್ಬಿಡ್ಯಾರು ನಾನು ಹೇಳಿದೆ ಬೇಕು ಅಂತ ಅವರೇ ಯಾಕೆ ಅಂತ ಹೇಳಿದ್ರು ನಮ್ಮದರಲ್ಲಿ ರಾಜ್ಕುಮಾರ್ ರಾಜ್ಕುಮಾರ ಸೊ ಆ ಥರದ ಅವನ ತಾಯಿ ಪಾರ್ಟ್ ಮಾಡೋರು ಅವತ್ತೊಂದು ದಿವಸಕ್ಕೆ ಭಾಳ ಪವರ್ಫುಲ್ ಆಗಿದ್ದವರು ಅಂತ ಹೇಳಿದ್ರೆ ಜೈಶ್ರೀ ಅವರು ಪಂಡ್ರಿಬಾಯಿ ಅವರು ಆಮೇಲೆ ರಾಜಮ್ನವರು ರಾಜಮ್ಮನವ್ರು ಯಾರಿಗೂ ಸಿಗ್ತಾ ಇರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅವರು ಬಿ ಆರ್ ಪಂತುಲು ಅವರ ಮಡದಿ ಅಂದರೆ ಹೇಳಬಾರ್ದು ಅದು ಹೇಳಿದ್ರೇನೆ ಒಂದು ದೊಡ್ಡ ರಾಮಾಯಣ ಆಗಿದೆ ಈಗ ಆದ್ದರಿಂದ ಬಿ ಆರ್ ಪಂತಲು ಅವರು ಮಡದಿ ಅಂತಲೇ ಹೇಳ್ಬೋದು ಆ ಥರನೇ ನೋಡ್ಕೋತಾ ಇದ್ದರು ಇದು ಸ್ಕ್ರೀನ್ ವೈಫ್ ನೀವೇನು ಬೇಕಾದ್ರೂ ಮಾಡ್ಕೊಂಬಿಡಿ ಅರ್ಥ ಸ್ಕ್ರೀನ್ ವೈಫ್ ಸೊ ಅದು ದೊಡ್ಡ ಥರನೇ ರಾಜ್ಕುಮಾರ್ ಅಲ್ಲಿ ಬಿ ಆರ್ ಪಂಥಲವ್ರು ಯಾರು ಚಿತ್ರ ಮಾಡಿದ್ರು ಕೂಡ ಅದರಲ್ಲಿ ಏನಾರು ಅದರಲ್ಲಿ ಏನಾದರೂ ಬಿ ಆರ್ ಪಂತಲವ್ರ ಜೋಡಿ ಇದೆ ಅಂತ ಹೇಳಿದರೆ ರಾಜ್ನವ್ರೆ ಹಲವಾರು ಚಿತ್ರಗಳೇ ನೀವು ನೋಡ್ಬೋದು ಸೊ ಇವ್ರು ಮಾಡಲ್ಲ ಅಂದ್ಬಿಟ್ರು ನಾನು ಬೇಕು ಅಂತಂದೆ ಅವ್ರು ಹೇಳಿದ್ರು ಬಡಪ್ಪ ಅವ್ರು ಏನು ದುಡ್ಡು ಕೇಳ್ತಾರೋ ನಾನು ಕೊಡ್ತೀವಿ ಒಂದು ಆಮೇಲೆ ನೀನೇ ಅವರಿಗೆ ಏನು ರೆಮ್ಯುನೇಷನ್ ಅವ್ರಿಗೆ ಫಿಕ್ಸ್ ಮಾಡಿಬಿಡು ಆಮೇಲೆ ಮೂರು ಶೆಡ್ಯೂಲು ಎಂತೆ ಅಂತೀಯ ಮೊದಲನೇದು ಅಡ್ವಾನ್ಸ್ ಕೊಟ್ಬಿಡು ಎರಡನೇ ಶೆಡ್ಯೂಲ್ಗೆ ಶುರು ಹಾಕಿಂತ ಮುಂಚೆ ನೀ ದುಡ್ಡು ಕೊಟ್ಬಿಡು ಆಮೇಲೆ ಮೂರನೇ ದಕ್ಕೆ ಪುನಃ ಶುರುವಾಗ್ ಬರೋಕ್ಕಿಂತ ಮುಂಚೆ ದುಡ್ಡು ಕೊಟ್ಬಿಡು ಇಷ್ಟು ನಾವು ಕೊಡ್ತೀವಿ ನೀನು ನೀನು ಮಾಡಬೇಕು ಅಂತ ಸರ್ ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲ ಸರ್ ಅಂದರೆ ಆದರೆ ನೀ ರಾಜಮ್ಮ ಬೇಕು ಅಂತ ಇದೆಯಲ್ಲ ನೀನು ಮಾಡಿದ್ದೀನರು ಸೊ ನಮ್ಮ ಚಿಕ್ಕಪ್ಪ ಅವರು ಆಮೇಲೆ ಅವರು ಹೇಳಿದ್ರು ಹೋಗಿ ಕ ಅವ್ರು ಕೇಳಿದೆ ಕತೆ ಹೇಳಿದೆ ನನ್ನೇ ಯಾಕೆ ಬೇಕು ಅಂತ ಕೇಳ್ತೀರ ಬೇರೆಯವ್ರನ್ನ ಹಾಕೋಬಾರ್ದ ನೀವು ಅಂತ ಕೇಳಿದ್ರು ಏನಮ್ಮ ನೀವು ಹೇಳ್ತೀರಾ ನಾನು ಬಂದಿರೋದು ಯಾರತ್ರ ಮಾತಾಡೋಕ್ಕೆ ರಾಜಮ್ಮನ ಹತ್ರ ಬಂದಿರೋದು ರಾಜಮ್ಮ ಅಂದರೆ ಯಾರಮ್ಮ ಹೊಡೆದೆ ನಾನು ರಾಜಮ್ಮ ಅಂದರೆ ಯಾರಮ್ಮ ರಾಜರಿಗೆ ಅಮ್ಮ ರಾಜ್ಕುಮಾರು ನಮ್ಮ ರಾಜ್ಕುಮಾರ್ ಅವರು ರಾಜ ಅವ್ರಿಗೆ ಅಮ್ಮ ಆಗ ಯೋಗ್ಯತೆ ಇರೋರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಇಲ್ಲಮ್ಮ ಅಂದೆ ಆ ಮಾಡ್ತೀನಿ ಅಂದ್ಬಿಟ್ರು ಅವರು ಅಯ್ಯ ಇದಕ್ಕೆ ತಕ್ಕ ಏನು ಹೇಳಿದನೋ ಅದಕ್ಕೆ ತಕ್ಕಾಗಿ ನಿರ್ದೇಶಕರು ಪಾತ್ರ ಪೋಷಣೆ ಮಾಡಿದ್ದಾರೆ ಎಲ್ಲೂ ಬೇಜಾರಾಗಲ್ಲ ಅಂತ ಸೊ ನಾನು ಮಾತಾಡಿದ್ದು ನಾನು ಸೆಟ್ಟಲ್ಲಿ ವರ್ಕ್ ಮಾಡ್ತಿರೋದು ಅವ್ರಿಗೆ ಎಷ್ಟು ಖುಷಿ ತಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಬರುವಾಗಲೋ ಎರಡು ಮೂರು ದಿವಸ ಆದಮೇಲೆ ಬರುವಾಗ ಒಂದು ದೊಡ್ಡ ಡಬ್ಬದ ಪಕ್ಕಿ ದೊಡ್ಡ ಡಬ್ಬ ಅವಾಗೆಲ್ಲ ಡಾಲ್ ಡಾಡ್ ಡಬ್ಬ ಅಂತ ಬರೋದು ತುಂಬ ದೊಡ್ಡ ಡಬ್ಬ ಇಷ್ಟು ದೊಡ್ಡ ಡಬ್ಬ ಆ ಡಬ್ಬದ ಬರ್ತಿ ನಂಬೆ ಬಿಟ್ಟರೆ ಬಿಡಿ ಚಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ಡಬ್ಬದ ಬರ್ತಿ ತಂದು ನನಗೋಸ್ಕರ ಕೊಟ್ಟರು ಅವ್ರು ಹೇಳಿದ್ರು ಇದು ನಿನಗೋಸ್ಕರ ತಂದಿರೋದು ನೀನು ಮನೆಗೆ ತೊಗೊಂಡೋಗು ಅಂತಂದರು ಬಟ್ ನಾನು ಎಲ್ಲರಿಗೂ ತೊಗೊಂಡೋಗ ನಮ್ಮ ಶೂಟಿಂಗಲ್ಲಿದ್ದವ್ರು ಎಲ್ಲದ್ರಿಗೂ ಹಂಚಿದೆ ಸೊ ಅಷ್ಟು ಪ್ರೀತಿಯಾಗಿ ನನಗೆ ರಾಜಮ್ಮನವರು ನೋಡಿಕೊಂಡ್ರು ನಾನು ರಾಜಮ್ಮನವ್ರನ್ನ ಅಷ್ಟೇ ಪ್ರೀತಿ ಗೌರವದಿಂದ ನಾನು ನೋಡ್ಕೋತಾ ಇದ್ದೆ ಅದಕ್ಕೆ ಇವತ್ತು ದಿವಸ ನಾನು ರಾಜಮ್ಮನವ್ರನ್ನ ನೀವು ನೆನಪಿಸಿದ್ದಕ್ಕೆ ನಾನು ನಿಮ್ಗೆ ಚಿರಋಣಿಯಾಗಿದ್ದೆ ನಿಮ್ಮ ಮಕ್ಕಳು ಹೇಳಿದ್ರು ನಿಮ್ಮ ಪ್ರಶ್ನೆ ಕೇಳಿ ಸರಿಯಾಗಿ ಉತ್ತರ ಬಂದ್ಬಿಡ್ತು ಅಂದರೆ ಪರಮ್ಮ ಅವರು ಓಹ್ ನಾನು ಹಿಂಗೆ ಮಾಡ್ಬಿಡ್ತಾರೆ ಅಂತ ಹೇಳಿದರು ಯಾರು ನನ್ನ ಮೊದಲನೇ ಮಗಳ ಯಾರೋ ಹೇಳಿದರು ಖುಷಿಯಾಗಿ ಬಿಡ್ತಾರೆ ಅಂತ ಅದಕ್ಕೆ ನಾಮಕ ಬಂತು ನನಗೆ ಹಾಗೆ ಹೌದು ಸ್ಪಾಂಟೇನಿಯಸ್ ಆಗಿರಬೇಕು ನೀವು ಹಂಗೆ ಮಾಡ್ತಿದ್ದರೆ ಏನಾಗುತ್ತೆ ನಮಗೆ ಆ ಇನ್ನೂ ಏನಾದರೂ ಸಮಜಾಯಿಸಿ ಕೊಡಬೇಕು ಅನಿಸುತ್ತೆ ಅದು ಇನ್ಸ್ಟೆಂಟ್ ಅದು ಬೇಬಿ ಇಂದಿರ ಬಗ್ಗೆ ಹೇಳಿ ಬೇಬಿ ಇಂದಿರ ಬಗ್ಗೆ ನನಗೆ ನಾನು ವರ್ಕ್ ಮಾಡಿಲ್ಲ ಬಟ್ ತುಂಬ ಅದು ಚಿಕ್ಕ ಮಗು ಆದಾಗಿಂದ ಒಳ್ಳೆ ಪಾತ್ರಧಾರಿ ಚಿಕ್ಕ ಮಗು ಆಗಿದ್ದಲ್ಲಿ ಹಲವಾರು ಚಿತ್ರಗಳಲ್ಲಿ ಪಾಟ್ ಮಾಡಿದ್ದಾರೆ ಮಾಡಿದ್ದಾರೆ ಆಮೇಲೆ ಆ ಬೇಬಿ ಹೋಗಿ ಕುಮಾರಿ ಆದಾಗಲೂ ಕೂಡ ಕೆಲವು ಚಿತ್ರಗಳು ಮಾಡಿದ್ದಾರೆ ಅಂದರೆ ಪ್ರಬುದ್ಧ ನಟಿಯಿಂದ ಅಲ್ಲ ಈ ಕಡೆ ಮಗುನೂ ಅಲ್ಲ ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಬರೋ ಟೈಮ್ ಏಜ್ ಇದೆ ನೋಡಿ ಸಂವೇ ಅಬೌಟ್ ಹದಿನಾರು ಹದಿನೇಳು ಹದಿನೆಂಟು ವರ್ಷದಲ್ಲಿ ಆ ಥರದಲ್ಲಿ ಕೆಲವು ಚಿತ್ರಗಳನ್ನು ಮಾಡಿದ್ದಾರೆ ಐ ತಿಂಕ್ ನಮ್ಮ ಎ ಟಿ ರಘು ಡೈರೆಕ್ಷನ್ ಮಾಡಿದ್ದಾರೆ ಆಶಾ 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 ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಫಾರ್ ಇಂದ್ರ ಸೊ ಅದರಲ್ಲಿ ಆ ಹುಡುಗಿನ ರೇಪ್ ಮಾಡಿಬಿಟ್ಟು ಸಾಯಿಸ್ಬಿಡ್ತಾರೆ ಭಾಳ ಭಾಳ ಕಷ್ಟಕರವಾದ ದೃಶ್ಯ ಇವತ್ತು ಕೂಡ ನನ್ನ ನೆನಪಿನ ಸುಳಿಲಿದೆ ಅಲ್ಲಿ ಬಂದು ಅವನ ಅಂಬರೀಷ್ ಬಂದು ಅಂಬರೀಷ್ ತಂಗಿ ಅಂತ ಕಾಣಿಸುತ್ತೆ ಅಂಬರೀಷ್ ಬಂದು ಇವೆಂಟ್ ತೊಗೊಂಡು ಇದೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಮ್ಯೂಸಿಕಲ್ ಪಿಚ್ಚರು ಈ ಥರದ ಹಲವಾರು ಕೆಲವು ಚಿತ್ರಗಳೆಲ್ಲ ಮಾಡಿದ್ರು ಇವತ್ತು ಐ ಥಿಂಕ್ ಮದುವೆಯಾಗಿ ಮಕ್ಕಳೆಲ್ಲ ಇದ್ದಾರೆ ಅಂತ ಕಾಣಿಸುತ್ತೆ ಎಲ್ಲೋ ನಾನು ಐ ಥಿಂಕ್ ವಿಕಿಪೀಡಿಯಲ್ಲೋ ಎಲ್ಲೋ ನೋಡ್ದಂಗೆ ಇತ್ತು ಅದು ಸರಿಯಾಗಿದ್ದರೆ ಸರಿ ಇಲ್ಲ ಅಂದರೆ ಬೇಜಾರು ನೋಡ್ಕೊಳ್ಳಿ ಯಾರೋ ಒಬ್ಬರು ಬರೆದಿಯಾರೆ ಇನ್ನು ಕಾಮೆಂಟಲ್ಲಿ ನೀವು ಒಂದು ಯೂನಿವರ್ಸಿಟಿ ಅಂತ ಹೌದು ಸರ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ